ನಮಸ್ಕಾರ ವಿದ್ಯಾರ್ಥಿಗಳೇ, ಆಮೇಲೆ ಬರ್ತಕ್ಕಂಥ ಅಧ್ಯಾಯ 5.15 ಪ್ರಾಥಮಿಕ ಆಕೃತಿಗಳ ಬಗ್ಗೆ ಏನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ಏನ್ ಮಾಡಿದ್ವಿ ವಿದ್ಯಾರ್ಥಿಗಳೇ, ಓಲ್ಡ್ ಕ್ಲಾಸ್ ನಲ್ಲಿ ರೇಖೆ, ಖಂಡ, ಯಾವ್ದಕ್ಕಂತ ವೃತ್ತಖಂಡ ಅಂದ್ರೆ ಏನು, ವೃತ್ತದ್ದು, ಬಟ್ಟಕ್ಕಂತ ವ್ಯಾಸ, ತ್ರಿಜ್ಯ, ಎದಕ್ಕಂತ ಅಂತ ಏನ್ ಮಾಡಿದ್ರೆ ಓಲ್ಡ್ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಈಗ ಏನ್ ನೋಡೋಣ ಆಕೃತಿಗಳ ಬಗ್ಗೆ. ನೀವು 5ನೇ ತರಗತಿಯಲ್ಲಿ ನೋಡಿರ್ಬೋದು ಕಂಪಾಸ ಪೆಟ್ಟಿಗೆಯಲ್ಲಿ ಬರ್ತಕ್ಕಂತ ಆಕೃತಿಗಳ ಬಗ್ಗೆ ನೀವು ಮಾಹಿತಿ ಇರ್ಬೇಕು ನಿಮಗೆ. 5ನೇ ತರಗತಿಯಲ್ಲಿ ನೀವು ನೋಡಿದ್ರೆ ಕಂಪಾಸ ಪೆಟ್ಟಿಗೆಯಲ್ಲಿ ಬರ್ತಕ್ಕಂತ ವಸ್ತುಗಳು ಯಾವುವು, ಅಳತೆ ಪಟ್ಟೆ, ಮತ್ತೆ ಕೈವಾರ, ವಿಭಾಜಕ, ಪೆನ್ಸಿಲ್, ರಬ್ಬರ್, ಶಾರ್ಪ್ನರ್, ಇದಕ್ಕೇನಂತೀರಿ ಶಾರ್ಪ್ನರ್, ಈ ರೀತಿ ಹಲವಾರು ವಸ್ತುಗಳನ್ನು ಏನ್ ಮಾಡಬಹುದು ಕಂಪಾಸ ಪೆಟ್ಟಿಗೆಯಲ್ಲಿ ನೋಡಿರ್ಬೋದು. ಅಳತೆ ಪಟ್ಟೆ ಮತ್ತು ವಿಭಾಜಕ, ಅಳತೆ ಪಟ್ಟೆ ಮತ್ತು ನೋಡ್ರಿ ಅಳತೆ ಪಟ್ಟೆ ಯಾವ ರೀತಿ ಇರ್ತದೆ, ಅಳತೆ ಪಟ್ಟೆ ಇಂಗ್ಲಿಷ್ ನಲ್ಲಿ ಏನಂತೀರಿ ವಿದ್ಯಾರ್ಥಿಗಳೇ, ಸ್ಕೇಲ್ ಅಂತೀರಲ್ಲ, ವಿಭಾಜಕ, ಈ ರೀತಿ ಇವುಗಳನ್ನ ಏನ್ ಮಾಡ್ಬೋದು ನೀವು ಎರಡರ ಸಹಾಯ ಅಂತ ನಾವು ಏನ್ ಮಾಡ್ಬೋದು ನಿಖರವಾದ ಅಳತೆಯನ್ನ ನಾವು ಏನ್ ಮಾಡ್ಬೋದು ಕಂಡುಹಿಡಿಬಹುದು. ಈಗ ಅಳತೆ ಪಟ್ಟೆ ಇತ್ತಂದ್ರ ಒಂದೀಗ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಅಂದ್ರೆ ನಿಖರವಾಗಿ ಇದೇ ಅದಪ್ಪ ಅಂದ್ರೆ ನಾವೇನ್ ಮಾಡ್ಬೋದು ಅದರ ಅಳತೆಯನ್ನ ನಾವೇನ್ ಮಾಡ್ಬೋದು ಕಂಡುಹಿಡಿಬಹುದು ವಿದ್ಯಾರ್ಥಿಗಳೇ. ವಿಭಾಜಕ ಮತ್ತು ಅಳತೆ ಪಟ್ಟೆ ಮುಖಾಂತರ ನಾವು ಏನ್ ಮಾಡೋದು ಒಂದು ನಿಖರವಾದ ಏನ್ ಮಾಡ್ಬೇಕು ನಾವು ಆನ್ಸರ್ ಅನ್ನ ನಾವು ಕಂಡುಹಿಡಿಬಹುದು. ನೋಡಿ ವಿದ್ಯಾರ್ಥಿಗಳೇ, ಈಗ ಎರಡು ಬಿಂದುಗಳು ಬರ್ತಕ್ಕಂತಹ ರೇಖೆಯನ್ನು ನಾವೇನ್ ಮಾಡ್ತದ ಎರಡು ವಸ್ತುಗಳ ಅಥವಾ ಎರಡು ಯಾವುದೇ ಒಂದು ಇದ್ರ ಬಗ್ಗೆ ನಾವೇನ್ ಮಾಡ್ಕೋಬಹುದು ದೂರವನ್ನ ಇದೇನ್ ಸೂಚಿಸ್ತದ್ರಿ ವಿದ್ಯಾರ್ಥಿಗಳೇ, ಎರಡು ಬಿಂದುವಲ್ಲಿರ್ತಕ್ಕಂತಹ ರೇಖಾಖಂಡವು ಏನ್ ಸೂಚಿಸ್ತದ್ರಿ, ದೂರ ಅಥವಾ ಸಮಯ ಕಾಲವನ್ನ ಸೂಚಿಸ್ತದ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಪ್ರಾಥಮಿಕ ಆಕೃತಿಗಳ ಬಗ್ಗೆ ತಿಳುವಳಿಕೆ ಪೇಜ್ ನಂಬರ್ ಏನಾದ್ರೆ 1-3 ನಿಮ್ಮ ಬುಕ್ ನಲ್ಲಿ ಕೊಟ್ಟಾರ. ಸ್ಕೇಲ್ ಅಳತೆ ಪಟ್ಟಿ ಅಂದ್ರೆ ಯಾವ ರೀತಿ ಇರ್ತದೆ, ವಿಭಾಜಕ ಅಂದ್ರೆ ಯಾವ ರೀತಿ ಇರ್ತದೆ ಅಂತ ಹೇಳಿ ಮಾಡ್ಯಾರ ನಿಮ್ ಬುಕ್ ಒಳಗೆ ಕೊಟ್ಟಾರ. ಅಂದ್ರೆ ವಿಭಾಜಕ ಮತ್ತು ಅಳತೆ ಪಟ್ಟಿ ಮುಖಾಂತರ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ನಿಖರವಾದ ಆನ್ಸರ್ ಅಂದ್ರೆ ಪರ್ಟಿಕ್ಯುಲರ್ ಇದೆಯಾ ಅಂದ್ರೆ ನಾವು ಏನ್ ಮಾಡ್ಬೋದು ಕಂಡುಹಿಡಿಬಹುದು. ಈ ರೀತಿ ನೋಡ್ರಿ ನೆಕ್ಸ್ಟ್ ಅಭ್ಯಾಸ 5.1 ಬರ್ತಕ್ಕಂತ ಲೆಕ್ಕಗಳು. ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಯನ್ನು ಹೋಲಿಸಿದಾಗ ಉಂಟಾಗುವ ಅನಾನುಕೂಲಗಳೇನು ನೋಡ್ರಿ. ಈಗ ನಾವು ಅಳತೆ ಪಟ್ಟಿಗೆ ಯೂಸ್ ಮಾಡಲಾರ್ದೆ ಈಗ ಎಷ್ಟು ನಮಗೆ ಗೊತ್ತಿಲ್ಲ, ಈಗ ಅಳತೆ ಪಟ್ಟಿಗೆ ನಾವು ಯೂಸ್ ಮಾಡಲಾರ್ದೆ ಅಂದಾಜು ನಾವು ಹೇಳ್ಬೋದು ಏನಂತ ಹೇಳ್ಬೋದು, ಇದು ಒಂದು 6 ಸೆಂಟಿಮೀಟರ್ ಅದ ಅಥವಾ 8 ಸೆಂಟಿಮೀಟರ್ ಅದ ಒಂದು ಪರ್ಟಿಕ್ಯುಲರ್ ನಿಖರವಾದ ಕೊಡಲಾಗ್ತದ್ರಿ ಆಗಲಿಲ್ಲ ಅಂದ್ರೆ ಅಳತೆ ಪಟ್ಟೆ ಅಥವಾ ವಿಭಾಜಕದ ಸಹಾಯದಿಂದ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ನಿಖರವಾದ ಅಳತೆ ಪಟ್ಟಿಗೆ ಅಂತ ಏನ್ ಮಾಡ್ಬೋದು ಅಳತೆಯನ್ನ ನೋಡಿ ಇದು ಎಷ್ಟು ಅದ 5.8 ಅಥವಾ 8.5 ಈ ರೀತಿ ನಿಖರವಾಗಿ ಎಷ್ಟು ಅದ ಪರ್ಟಿಕ್ಯುಲರ್ ಆಗಿ ನಾವೇನು ಉತ್ತರವನ್ನ ಕಂಡುಹಿಡಿಯಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಸರಿಯಾದ ಕ್ರಮದಲ್ಲಿ ನೋಡಲು ಸಾಧ್ಯವಿಲ್ಲದ ಕಾರಣ ಅವರಿಗೆ ಏನಿರ್ತವ ದೋಷಗಳಿರ್ಬೋದು, ಒಂದು ನಾವು ಹೇಳದೆ ಒಂದು ಅದು ಅಲ್ಲಿ ಹೇಳದೆ ಒಂದು ಆಗ್ಬಹುದು. ರೇಖಾಖಂಡದ ಹಂತವನ್ನು ಅಳೆಯಲು ಅಳತೆ ಪಟ್ಟಿಗಿಂತ ವಿಭಾಜಕವು ಹೆಚ್ಚು ಉಪಯುಕ್ತ ಏಕೆ ಅಂತ ಕೇಳ ವಿದ್ಯಾರ್ಥಿಗಳೇ, ಯಾಕಪ್ಪ ಅಂದ್ರೆ ಅಳತೆ ಪಟ್ಟಿಗಿನ್ನಾಗಿ ವಿಭಾಜಕ ಏನಾಗುತ್ತದೆ ವಿದ್ಯಾರ್ಥಿಗಳೇ, ನಾವು ನಿಖರವಾದ ಉತ್ತರವನ್ನು ಕಂಡುಹಿಡಿಯಬಹುದು. ಅದರಿಂದ ವಿಭಾಜಕದಿಂದ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ವಿಭಾಜಕ ಒಂದು ತೆರೆಗೆ ಅದರ ಒಂದು ತ್ರಿಭುಜದ ಭುಜದ ತುದಿಯನ್ನು ಎ ಬಿಂದುವಿನಲ್ಲಿಟ್ಟು ಇನ್ನೊಂದು ಭುಜದ ತುದಿಯನ್ನು ಬಿ ಮೇಲಿಟ್ಟು ವಿಭಾಜಕವು ಬದಲಿಸಿದಂತೆ ಎಚ್ಚರಿಕೆಯಿಂದ ಏನ್ ಮಾಡಬೇಕು, ಎರಡು ತುದಿಯನ್ನು ಅಳತೆ ಪಟ್ಟೆ ಮೇಲಿಟ್ಟು ಒಂದು ತುದಿಯು ಇಂಚು ಪಟ್ಟಿಯು 0 ಗುರುತಿನಲ್ಲಿದೆ, ಇನ್ನೊಂದು ಏನಾಗಿದೆ ಈಗ ಇನ್ನೊಂದು ತುದಿಯು ಗುರುತಿಸಿದ ಅಳತೆಯನ್ನು ಗಮನಿಸಿ. ನಾವೇನ್ ಮಾಡ್ಬೋದು ಅಳತೆ ಪಟ್ಟಿಯಾಗಿ
plus CB is equal to AB. ಮಧ್ಯ ಬಿಂದು ಆಗಿದೆ.
ಮಧ್ಯ ಬಿಂದು ವಾದಿ ಎದುರಾಗಿದ್ರಿ ಯಾವ ಎರಡು ಬಿಂದುಗಳ ಮಧ್ಯ ಎಸಿ ಎಸಿಯ ಮಧ್ಯೆ ಏನಾಗಿದೆ ವಿದ್ಯಾರ್ಥಿಗಳೇ ಮಧ್ಯ ಬಿಂದು ಆಗ್ಯದ ನೋಡ್ರಿ ಎ ಇಸ್ ಇಕ್ವಲ್ ಟು ಡಿ ಸಿ ನೋಡ್ರಿ ಎ ಡಿ ಇಸ್ ಇಕ್ವಲ್ ಟು ಡಿ ಸಿ ನೋಡ್ರಿ ಯಾವ ರೀತಿ ನೋಡ್ರಿ ವಿದ್ಯಾರ್ಥಿಗಳೇ ಇವೆರಡು ಏನ ಸಮಾನವ ಎ ಮತ್ತು ಜಿ ಬಿಂದುವಿನ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಡಿ ಬರ್ತದ ಆಮೇಲೆ ಎ ಡಿ ಇಸ್ ಇಕ್ವಲ್ ಟು ಎ ಡಿ ಇಸ್ ಇಕ್ವಲ್ ಟು ಡಿ ಸಿ ಡಿ ಸಿ ಇಸ್ ಇಕ್ವಲ್ ಟು ಏನಾಗ ಮೂರು ಘಟಕಗಳಾಗವ ಎಷ್ಟಾಗಿದೆ ವಿದ್ಯಾರ್ಥಿಗಳಿದ್ದು ಮೂರು ಘಟಕ ನೋಡ್ರಿ ಯಾವ ರೀತಿ ಅಂತ ಒಂದು ಎರಡು ಮೂರು ಒಂದು ಎರಡು ಮೂರು ಈ ರೀತಿ ಮೂರು ಏನಾಗಿದೆ ಘಟಕ ಆಗಿದ ನೆಕ್ಸ್ಟ್ ನೋಡ್ರಿ ಆಮೇಲೆ ಕ್ವಶನ್ ಬಿ ಯು ಎ ಸಿ ಯ ಮಧ್ಯ ಬಿಂದು ಮತ್ತು ಬಿ ಏನಾಗಿದೆ ಎ ಸಿ ಯು ಮಧ್ಯ ಬಿಂದು ಆಗಿದ ಮತ್ತು ಸಿ ಯು ಬಿ ಬಿ ಡಿ ಯ ಮಧ್ಯ ಬಿಂದು ಆದರೆ ಇಲ್ಲಿ ಎ ಬಿ ಸಿ ಡಿಗಳು ಏನು ಎ ಬಿ ಸಿ ಡಿಗಳು ಸರಳ ರೇಖೆಯ ಮೇಲಿದ್ದರೆ ಎ ಬಿ ಇಸಿ ಕೊಟ್ಟು ಸಿ ಡಿ ಎಂದು ಹೇಳ್ತೀರಾ ಅಂತ ಹೇಳಿ ಮಾಡಿದ್ರೆ ವಿದ್ಯಾರ್ಥಿಗಳು ಪರಿಸ್ಥಿತಿ ಸುಂದರ ಯಾವ ರೀತಿ ಅಂತ ನೋಡಿ ವಿದ್ಯಾರ್ಥಿಗಳ ರೇಖೆಯನ್ನು ಯಾವ ರೀತಿ ನಾವು ಎಳೆಯಬಹುದು ಚಿತ್ರವನ್ನು ಹಾಕಿ ಕ್ವಶನ್ ನಂಬರ್ ಸಿಕ್ಸ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಕ್ವಶನ್ ಏನು ಕೇಳೋಣ ವಿದ್ಯಾರ್ಥಿಗಳೇ ಅವರು ಬಿ ಯು ಎ ಸಿ ಯ ಮಧ್ಯ ಬಿಂದು ಬಿ ಅಂತಕ್ಕಂಥದ್ದು ಏನಾದ್ರೆ ವಿದ್ಯಾರ್ಥಿಗಳೇ ಬಿ ಅಂತಕ್ಕಂಥದ್ದು ಏನಲ್ಲ ಎ ಮತ್ತು ಸಿ ಯು ಮಧ್ಯ ಬಿಂದು ಅದ ಅರ್ಥ ಆಗುತ್ತದೆ ಬಿ ಅಂತಕ್ಕಂಥದ್ದು ಎ ಸಿ ಏನಿದೆ ಮಧ್ಯ ಬಿಂದು ಅದ ಹೌದು ಅದ ನೆಕ್ಸ್ಟ್ ನೋಡ್ರಿ ಏನು ಕೇಳ ಮತ್ತು ಸಿ ಯು ಬಿ ಡಿ ಯ ಮಧ್ಯ ಬಿಂದು ನೋಡ್ರಿ ಸಿ ಅಂತಕ್ಕಂಥದ್ದು ಏನಲ್ಲ ಸಿ ಬಿಂದು ಅಂತಕ್ಕಂಥದ್ದು ಬಿ ಮತ್ತು ಡಿ ಯ ಮಧ್ಯ ಬಿಂದು ಆಗ್ಯದ ಸಿ ಅಂತಕ್ಕಂಥದ್ದು ಬಿ ಡಿ ಯ ಏನಿದೆ ಮಧ್ಯ ಬಿಂದು ಆಗ್ಯದ ನೆಕ್ಸ್ಟ್ ಅಂತ ಹೇಳ ನೋಡ್ರಿ ಇಲ್ಲಿ ಎ ಬಿ ಸಿ ಡಿ ಗಳು ಸರಳ ರೇಖೆಯ ಮೇಲಿದ್ದರೆ ನೋಡ್ರಿ ಇದೇನಲ್ಲ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸರಳ ರೇಖೆಯ ಸರಳ ರೇಖೆಯ ಮೇಲಿದ್ದರೆ ಎ ಬಿ ಇಸ್ ಇಕ್ವಲ್ ಟು ಸಿ ಡಿ ಎಂದು ಹೇಗೆ ಹೇಳ್ತೀರಿ ನೋಡ್ರಿ ಎ ಬಿ ಇಸ್ ಇಕ್ವಲ್ ಟು ಸಿ ಡಿ ಅಂತ ಹೇಳಿ ಯಾಕೆ ಹೇಳ್ತೀರಿ ಅಂತ ಕೇಳ ನೋಡೋರು ಇದು ಹೇಗೆ ಹೇಳಿದಿರಿ ಎ ಬಿ ಇಸ್ ಇಕ್ವಲ್ ಟು ಬಿ ಡಿ ಮತ್ತು ಎ ಬಿ ಇಸ್ ಇಕ್ವಲ್ ಟು ಬಿ ಡಿ ಮತ್ತು ಬಿ ಸಿ ಇಸ್ ಇಕ್ವಲ್ ಟು ಸಿ ಡಿ ನೋಡ್ರಿ ಎ ಬಿ ಇಸ್ ಇಕ್ವಲ್ ಟು ಮತ್ತು ಬಿ ಸಿ ಇಸ್ ಇಕ್ವಲ್ ಟು ಎ ಬಿ ಇಸ್ ಇಕ್ವಲ್ ಟು ಬಿ ಡಿ ಮತ್ತು ಸಿ ಡಿ ನೋಡ್ರಿ ಯಾವ ರೀತಿ ಅಂತ ಹೇಳ ನೋಡ್ರಿ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಇಸ್ ಇಕ್ವಲ್ ಟು ಸಿ ಡಿ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಆಗುತ್ತೆ ಯಾವ ರೀತಿ ಅಂತ ನೋಡ್ರಿ ವಿದ್ಯಾರ್ಥಿಗಳೇ ಬಿ ಸಿ ಇಸ್ ಇಕ್ವಲ್ ಟು ಸಿ ಡಿ ಆಮೇಲೆ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಆಗ ಬಿ ಸಿ ಇಸ್ ಇಕ್ವಲ್ ಟು ಸಿ ಡಿ ಅಂದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳು ಎಲ್ಲವೂ ಈ ಬಿಂದುಗಳು ಏನಲ್ಲ ನಮ್ಗೆ ಸರ್ವ ಸಮಾಗ ಎಲ್ಲವುಗಳು ಏನವ ಸಮವಾಗಿ ಅವ ಅಂತ ಹೇಳ್ಬೋದು ಎ ಬಿ ಇಸ್ ಇಕ್ವಲ್ ಟು ಸಿ ಡಿ ಅಂತ ಹೇಳ್ಬೋದು ಐದು ತ್ರಿಭುಜಗಳನ್ನು ರಚಿಸಿ ಮತ್ತು ಅವುಗಳ ಭಾವಗಳ ಅಳೆಯಲ್ಲಿ ಪ್ರತಿ ತ್ರಿಭುಜದಲ್ಲಿ ಎರಡು ಭಾವಗಳ ಉದ್ದಗಳ ಮತ್ತು ಅವು ಮೂರನೇ ಭಾವಕ್ಕಿಂತ ಯಾವಾಗಲೂ ಏನಾಗಿರ್ತದೆ ವಿದ್ಯಾರ್ಥಿಗಳೇ ಕಡಿಮೆ ಇರುತ್ತದೆ ಎಂದು ಪರಿಶೀಲಿಸಿರಿ ಅಂತ ಕೇಳೋಣ ವಿದ್ಯಾರ್ಥಿಗಳೇ ಐದು ತ್ರಿಭುಜಗಳನ್ನು ತೆಗೆಯಬೇಕು ಯಾವ ರೀತಿ ಅಂತ ನೋಡ್ರಿ ಆ ತ್ರಿಭುಜಗಳು ಎರಡು ಭಾವಗಳ ಮೊತ್ತ ನೋಡ್ರಿ ಯಾವಾಗಲೂ ಏನಾಗಿರ್ತದೆ ವಿದ್ಯಾರ್ಥಿಗಳು ತ್ರಿಭುಜದ ಎರಡು ಭಾವಗಳ ಮೊತ್ತ ಎರಡು ಭಾವಗಳನ್ನು ಕೂಡಿಸಿದಾಗ ಮೂರನೇ ಭಾವವು ಆಗಿತ್ತು ನೋಡ್ರಿ ನೆಕ್ಸ್ಟ್ ಯಾವ ರೀತಿ ಅಂತ ಸೆಕೆಂಡ್ ಕ್ವಶನ್ ಐದು ತ್ರಿಭುಜಗಳನ್ನು ತೆಗೆಯಿರಿ ಐದು ತ್ರಿಭುಜಗಳನ್ನ ಐದು ತ್ರಿಭುಜಗಳನ್ನ ಇದೆ ಎ ಬಿ ಸಿ ಪಿ ಕ್ಯೂ ಆರ್ ಎಕ್ಸ್ ವೈ ಝೆಡ್ ಒ ಪಿ ಕ್ಯೂ ಆರ್ ಎಸ್ ಇ ಈ ರೀತಿ ಏನು ಮಾಡ್ಬೋದು ಐದು ತ್ರಿಭುಜಗಳನ್ನು ರಚಿಸಿದೆ ಅವುಗಳ ಭಾವಗಳನ್ನು ಹೇಳಿದೆ ಪ್ರತಿ ತ್ರಿಭುಜದಲ್ಲೂ ಎರಡು ಭಾವಗಳ ಉದ್ದಗಳ ಮೊತ್ತವು ಮೂರನೇ ಭಾವಕ್ಕಿಂತ ಯಾವಾಗಲೂ ಏನಾಗುತ್ತೆ ಕಡಿಮೆ ಇರುತ್ತದೆ ಎಂಬುದನ್ನು ಪರಿಶೀಲಿಸಿ ನೋಡಿ ಕಡಿಮೆ ಇರಲ್ಲ ವಿದ್ಯಾರ್ಥಿಗಳೇ ಹೆಚ್ಚಿಗಿರುತ್ತದೆ ಯಾಕಪ್ಪ ಅಂದ್ರೆ ಇವೆರಡೂ ಕೂಡಿಸಿದಷ್ಟು ಇದು ಒಂದಾಗ್ತದೆ ರೀ ಆಗ ಎರಡು
ಧನ್ಯವಾದಗಳು.